ಸರ್, ಈಗ ಇಂಡಸ್ಟ್ರಿಯಲ್ಲಿ ಆಗ್ತಿರೋಂಥ ಈ ಪ್ಯಾನ್ ಇಂಡಿಯಾ ಕಂಟೆಂಟ್ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಈಗಾಗಲೇ ಕೆ ಜಿ ಎಫ್ ಆಗಲಿ, ಕಾಂತಾರ ಆಗಲಿ ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ, ಅಥವಾ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಬೇರೆಯವ್ರು ಮಾತಾಡೋ ಮಾತಾಗಿದೆ ಸರ್? ನಮ್ಮ ಸಿನಿಮಾ ಸೌತ್ ಇಂಡಿಯಾಲೇ ಮೊಟ್ಟ ಮೊದಲನೇ ಬಾರಿ ವಿದೇಶದಲ್ಲಿ ಶೂಟ್ ಮಾಡಿದವರು ನಮ್ಮ ಕನ್ನಡದವರು, ದ್ವಾರಕೀಶ್ ಅವರು, ಆಫ್ರಿಕಾದಲ್ಲಿ ಶೀಲಾ. ಸೊ ನಮಗೆ ನಾವು ಇವತ್ತು ನಿನ್ನೆ ಮುನ್ನೆಯಿಂದ ನೋಡ್ತಿಲ್ಲ ಈ ಆಟನ. ನಮ್ಮ ಪೂರ್ವಜಕರು, ನಮ್ಮ ಹಿರಿಯರು, ನಮ್ಮ ಹಳೆಯ ನಿರ್ಮಾಪಕರು, ನಟರು ನಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟಾರೆ ಪ್ಯಾನ್ ಇಂಡಿಯಾ ಇಂಟರ್ನ್ಯಾಷನಲ್ಲು, ಪ್ಯಾನ್ ಇಂಟರ್ನ್ಯಾಷನಲ್ಲು, ಇದನ್ನೆಲ್ಲ ಅವಾಗೇ ತೋರಿಸ್ಬಿಟ್ಟಿದ್ದಾರೆ. ಇವಾಗ ಇದಕ್ಕೇನೋ ಪ್ಯಾನ್ ಕಾರ್ಡ್ ಬಂದ ಮೇಲೆ ಪ್ಯಾನ್ ಇಂಡಿಯಾ ಅಂತೇನೋ ಸ್ಟಾರ್ಟ್ ಆಗಿದೆ. ನಾವು ಅವಾಗಲಿಂದನೇ ಹೇಳ್ತಾ ಇದ್ದೀವಿ, ನಮ್ಮನ್ನು ಅವತ್ತಿಂದನೂ ವಿಜೃಂಭಿಸ್ತಾ ಇದ್ದಾರೆ. ನಮ್ಮ ಸಿನಿಮಾಗಳನ್ನು ಅವತ್ತು ರಿಲೀಸ್ ಮಾಡ್ತಿದ್ವಿ, ಅವತ್ತು ಸಕ್ಸಸ್ ಆಗಿದೆ. ಇವತ್ತು ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಅದನ್ನು ಎತ್ತಿ ಹಿಡಿತಾ ಇದೆ. ಸೊ ಮುಂಚೆ ಏನಾಗಿತ್ತು, ಬಾಲಿವುಡ್ ಅನ್ನೋರು ಒಂದು ಸಪ್ರೇಟು, ನಾವೇ ಏನೋ ವಿ ಆರ್ ಸುಪೀರಿಯರ್ಸ್ ಅಂತ ಏನೋ ಮಾಡ್ಕೊಂಡಿದ್ರು. ಬಿಸ್ನೆಸ್ ಯಾವಾಗ ಝೀರೋ ಆಯಿತು ಬಂದರು ಈ ಕಡೆಗೆ, ಇವ್ರು ಮಾತ್ರ ಹೆಂಗೆ ದುಡಿತಾರೆ, ಇವ್ರು ಇಷ್ಟೇ ಎಷ್ಟು ಕಾಸು ಹಾಕ್ಬಿಟ್ಟು ಇಷ್ಟು ದುಡಿತಾ ಇದ್ದಾರೆ ಅಂದ್ಕೊಂಡು ಒಬ್ಬೊಬ್ಬನೇ ಬಂದ ಆ ಕಡೆಯಿಂದ. ಬಿಸ್ನೆಸ್ಗೋಸ್ಕರ ಇವರೆಲ್ಲ ಬಂದು ಪ್ಯಾನ್ ಇಂಡಿಯಾ ಅಂತಿದ್ದಾರೆ ಹೊರತು, ನಮ್ಮದು ಕನ್ನಡ ಸಿನಿಮಾನೇ ಆಲ್ ಓವರ್ ವರ್ಲ್ಡ್ ರಿಲೀಸ್ ಮಾಡ್ತೀವಿ, ನಮ್ಮದು ಇಂಟರ್ನ್ಯಾಷನಲ್ ಸಿನಿಮಾಸ್ ಅಷ್ಟೇ ಇದು. ಕನ್ನಡ ಸಿನಿಮಾ ಎಲ್ಲ ಕಡೆ ರೀಚ್ ಆಗಿದೆ ಆಜಮಾನದಲ್ಲೇ. ನಮ್ಮ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಎಲ್ಲ ನಾನು ನಂಬಲ್ಲ ಸರ್. ಪ್ಯಾನ್ ಇಂಡಿಯಾ ಅಂದರೆ ಏನು ಗೊತ್ತಾ ಸರ್, ಒಬ್ಬ ನಟ ಸಕ್ಸಸ್ ಆದರೆ ಅವನು ರೆಮ್ಯುರೇಷನ್ ಜಾಸ್ತಿ ಆಗುತ್ತೆ ಅಷ್ಟೇ, ಹೀರೋಯಿನ್ ರೆಮ್ಯುರೇಷನ್ ಜಾಸ್ತಿ ಆಗುತ್ತೆ. ಇನ್ನೊಂದು ತೆಲುಗು ಸಿನಿಮಾನೋ ತಮಿಳ್ ಸಿನಿಮಾನೋ ಮಲಯಾಳಂ ಸಿನಿಮಾನೋ ಒಂದು ಸ್ಪೆಷಲ್ ಪಾತ್ರ ಕೊಡ್ಬೋದು, ಒಂದಷ್ಟು ಕಾಸು ಕೊಡ್ಬೋದು ಅಷ್ಟೇ. ವಾಟ್ ಈಸ್ ನೆಕ್ಸ್ಟ್ ಅನ್ನೋದಷ್ಟೇ. ನಾನು ಈ ಸಿನಿಮಾನೂ ಅಷ್ಟೇ, ನಾನು ಮಾಡೋ ಎಲ್ಲ ಸಿನಿಮಾ ಹೇಳೋದು ಒಂದು ಸಿನಿಮಾ, ಒಂದು ಸಕ್ಸಸ್, ಒಂದು ಬಿಸ್ನೆಸ್ ಅಲ್ಲಿಗೆ ಮರ್ತೋಗ್ಬಿಡ್ಬೇಕು. ವಾಟ್ ಈಸ್ ನೆಕ್ಸ್ಟ್ ತುಂಬ ಮುಖ್ಯ. ಕೆ ಜಿ ಎಫ್, ಕಾಂತಾರ, ಕಾಂತಾರ ಮಾಡಿದಾಗೆ ಪಾಪ ರಿಷಬ್ ಅವ್ರಿಗೆ ಗೊತ್ತಿರಲಿಲ್ಲ ಏನೋ ಇಷ್ಟು ದುಡ್ಡು ಇಟ್ಟಾಗತ್ತೆ ಅಂತ. ಕೆ ಜಿ ಎಫ್ ಆದರೂ ಹ್ಯೂಜ್ ಬಜೆಟ್, ಇಟ್ಸ್ ಅನ್ ಹ್ಯೂಜ್ ಬಜೆಟ್. ಹ್ಯೂಜ್ ಬಜೆಟ್ ಮಾಡಿದಾಗ ನಿರ್ಮಾಪಕರು ಶಕ್ತಿ ಇತ್ತು ತೊಗೊಂಡೋಗೋದಕ್ಕೆ. ನಿರ್ಮಾಪಕರ ಹತ್ರ ಶಕ್ತಿ ಇಲ್ಲ ತೊಗೊಂಡೋಗೋದಕ್ಕೆ ಅಂದರೆ ಅದು ಪ್ಯಾನ್ ಇಂಡಿಯಾನೂ ಆಗಲ್ಲ, ಪ್ಯಾನ್ ಇಂಟರ್ನ್ಯಾಷನಲ್ಲೂ ಆಗಲ್ಲ. ನಿರ್ಮಾಪಕನ ಹತ್ರ ಶಕ್ತಿ ಇದ್ದರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ. ಈಗ ಚಾರ್ಲಿನ ತೊಗೊಂಡೋಗ್ಬಿಟ್ಟು ಚೈನಾ ಲ್ಯಾಂಗ್ವೇಜು, ಬ್ಯಾಂಕಾಕ್ ಲ್ಯಾಂಗ್ವೇಜು ಎಲ್ಲ ಮಾಡಿದ್ರು ತಾನೇ. ತಾಕತ್ತು ಪ್ರೊಡ್ಯೂಸರ್, ಪ್ರೊಡ್ಯೂಸರ್ ಹತ್ರ ತಾಕತ್ತಿದ್ರೆ ನಮ್ಮ ಕನ್ನಡ ಭಾಷೆನ 25 ಭಾಷೆಲೂ ನಾವು ಡಬ್ಬಿಂಗ್ ಮಾಡ್ಕೊಂಡು ಅಲ್ಲಿಂದ ರೈಟ್ಸ್ ಏನು ಎನ್ ಒ ಸಿ ತಗೊಂಡು ಸೆನ್ಸಾರ್ ಮಾಡಿಸಿ ತಗೊಂಡ್ಬಂದು ರಿಲೀಸ್ ಮಾಡಿ. ನಮ್ಮ ಈ ಸಿನಿಮಾನು ತೊಗೊಂಡೋಗ್ಬಿಟ್ಟು ನೀವು ಜಪಾನಲ್ಲಿ ರಿಲೀಸ್ ಮಾಡಿರಿ, ನನಗೆ ಒಂದು ಸಂಘ ಕಟ್ಕೋತಾರೆ. ಇದು ಶುಡ್ ಬಿ ಅವರ್ ಕಾನ್ಫಿಡೆನ್ಸ್, ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಬಿಕಾಸ್ ನಮ್ಮ ಪ್ರೊಡ್ಯೂಸರ ಪಾಪ ಅವರು ಸಿನಿಮಾ ರಿಲೀಸ್ ಮಾಡೋ ಅಷ್ಟರಲ್ಲೇ ಒಂದು ಬೆಂದೋಗಿರ್ತಾರೆ. ಬಟ್ ಈ ಸಿನಿಮಾ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬಿಸ್ನೆಸ್ಸು ಆಗುತ್ತೆ, ಎಲ್ರಿಗೂ ಚೆನ್ನಾಗಾಗುತ್ತೆ, ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾರೆ. ಪ್ಲೀಸ್ ನಿರ್ಮಾಪಕರೇ, ಇದನ್ನು ಒಂದು 5-6 ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡಿಬಿಡಿ, ತೊಗೊಂಡೋಗಿ ರಿಲೀಸ್ ಮಾಡಿಬಿಡಿ, ನಮಗೂ ಫ್ಯಾನ್ಸ್ ಅಸೋಸಿಯೇಷನ್ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ. ಜೇಡ ಅನ್ನೋ ಪಾತ್ರ ದೊಡ್ಡ ಸಕ್ಸಸ್ಸನ್ನು ಕೊಡಲಿ. ನಮ್ಮ ಆಶೆನೂ ಕೂಡ ಅದು, ಮೊದಲೇನಿತ್ತು ಶಿಷ್ಯ ದೀಪಕ್ ಅಂತ ಹೇಳಿದ್ರು, ಆ ಥರ ಜೇಡ ದೀಪಕ್ ಅಂತ ಆಗಲಿ ಸರ್. ಅದ್ರ ಜೊತೆಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಬರಲಿ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ನೋಡಿರಲ್ಲ, ಇದಿಷ್ಟು ದೀಪಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.